ಸೀರಿಯಲ್ ಆರಂಭದಲ್ಲಿ ಕ್ಯಾರವನ್ ಇರಲಿಲ್ಲ ಅಂತ ನಿಮಗೆ, ಆಮೇಲೆ ಕ್ಯಾರವನ್ ಬೇಕು ಅಂತ ನೀವೇ ಹೇಳಿ ಕ್ಯಾರವನ್ ಹಾಕ್ಸ್ಕೊಂಡ್ರಿ ಅಂತ ಆರೋ ಜಗದೀಶ್ ಅವರು ಆರೋಪ ಮಾಡಿದ್ರು. ಬಟ್ ಅಷ್ಟು ಕಾಸ್ಟ್ಲಿ ಕೆಲವೊಂದೊಂದು ಸೀನ್ಗಳಲ್ಲಿ ಒಂದು ಎಮೋಷನಲ್ ಇದ್ದಾಗ ಅಥವಾ ಕೆಲವೊಂದೊಂದು ಸೀನ್ಗಳು ಈಗ ನೀವು ಎಮೋಷನಲ್ ಆಗ್ಬೇಕು ಕೋಪ ಮಾಡ್ಕೊಂಡು ಹೇಳೋದನ್ನು ಎಮೋಷನಲ್ ಆಗಿ ಹೇಳ್ತೀರಾ, ಎಮೋಷನಲ್ ಆಗಿ ಹೇಳ್ತಿದ್ರು ಅಂದ್ರೆ ಅವ್ರಿಗೆ ಅದನ್ನ ಹೇಳಕ್ ಇಷ್ಟ ಇರಲಿಲ್ಲ. ತನ್ನ ಪಾತ್ರವನ್ನು ನೆಗೆಟಿವ್ ಆಗಿ ತಗೊಂಡು ಹೋಗ್ತಾ ಇದಾರೆ ಇವರು, ನೆಗೆಟಿವ್ ಹಾದಿಯಲ್ಲಿ ತಳ್ಬಿಟ್ರೆ ನನ್ ಏನಾಗ್ತೀನಿ ಅನ್ನೋ ತರದ್ದು. ಒಬ್ಬ ಕಲಾವಿದನಾಗಿ ನಾನು ಮಾಡ್ತೀನಿ ರಜ, ಅದು ಏನು ಡಿಮಾಂಡ್ ಮಾಡುತ್ತೆ ಅದನ್ನು ನಾನು ಮಾಡಿದೆ, ನನ್ನ ಪ್ರಕಾರನೇ ನಾನು ಮಾಡ್ತೀನಿ ರಜ. ಇದೇನು ಆರೋಪ ರಜ, ಇದೇನು ಆರೋಪ ಇದು ಅವರು. ಆಮೇಲೆ ಮಕ್ಕಳ ಮೇಲೆ ಕೈ ಇಟ್ಬಿಟ್ಟು ನಾನು ಹೇಳಲ್ಲ ಅಂತಂದ್ರೆ ಏನರ್ಥ ಅಂದ್ರೆ ಏನು? ಅದು ಯಾಕೆ ಯಾಕೆ ತರಬಾರದು? ನೀವು ನೀವು ನಿಜ ಹೇಳ್ತಿರ್ಬೇಕಾದ್ರೆ ನೀವು ಭಯ ಯಾಕೆ? ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಭಯ ಹೇಳ್ಕೊಳ್ಳಿ, ಅದಕ್ಕೇನಂತೆ? ಇಲ್ಲ, ನಿಮ್ಮ ನಿಮ್ಮ ಅರ್ಧಾಂಗ ಇದಾರಲ್ಲ ಅವ್ರ ಮೇಲೇನೆ ಕೈ ಇಟ್ಬಿಟ್ಟು ಹೇಳಿ, ಅವರೇ ತಾನೇ ಪ್ರೊಡ್ಯೂಸರ್, ಅದಕ್ಕೆ ಅವ್ರ ಮೇಲೆ ಕೈ ಇಟ್ಬಿಟ್ಟು ಹೇಳಿ. ಆರೋಪಗಳನ್ನು ಸುಮ್ಸುಮ್ನೆ ಮಾಡಬಾರ್ದು ರಾಜ. ಸರ್, ಈಗ ಜೊತೆ ಜೊತೆಯಲ್ಲಿ ತಂಡದಲ್ಲಿ ಆಗ್ತಾರಂತ ಮಾತುಕತೆ ಸರ್, ಯಾರ ಹೆಸರು ತಗೊಳ್ಳೋದು ಬೇಡ. ಅಲ್ಲಿನ ವಾತಾವರಣ ತಮಗೆ ಮಾತಾಡುವಂಥದ್ದು ಅಥವಾ ತಮ್ಮ ಜೊತೆಯಲ್ಲಿ ಒಂದಷ್ಟು ಜನ ಮಾತಾಡಿರ್ತಾರೆ ತಂಡದ ಸದಸ್ಯರು, ಎಲ್ಲರೂ ಹೇಳಿದ್ರು ನಾನು ನಿಮ್ಮ ಜೊತೆ, ಅಲ್ಲಿನ ವಾತಾವರಣ ಹೇಗಿದೆ, ಅಲ್ಲಿ ನಿಮ್ಮ ಜೊತೆಲೇ ಇದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ವಿ ಆರ್ ಸ್ಟಿಲ್ ವರ್ಕಿಂಗ್ ಟುವರ್ಡ್ಸ್ ಗೆಟಿಂಗ್ ಯು ಬ್ಯಾಕ್ ಅಂತ ಒಂದು ಮೆಸೇಜ್ ಇದೆ. ಇದಾಗಲ್ಲ, ವಿ ಸ್ಟಿಲ್ ಹೋಪ್, ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ, ಎಲ್ಲ ಒಳ್ಳೆಯದೇ ಆಗತ್ತೆ ಅನ್ನೋ ಥರದ್ದು ಎಲ್ಲ ಮೆಸೇಜಸ್ ಇದೆ, ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ. ಬಟ್ ನಾನು ಹೇಳದ್ನಲ್ಲ, ಅವ್ರಿಗೆ ಮುಂದೆ ಬಂದು ಏನಾದರೂ ಮಾಡಬೇಕು ಅನ್ನೋ ಅಪೇಕ್ಷೆ ನನಗಿಲ್ಲ. ಯಾಕಂದ್ರೆ ನಾನು ಹೇಳದ್ನಲ್ಲ, ಅವ್ರದ್ದು ಅವ್ರವ್ರದ್ದೇ ಹೊಟ್ಟೆ ಪಾಡಿ. ಆಮೇಲೆ ಇನ್ನೊಂದು, ನಿನ್ನೆವರೆಗೂ ನಾನು ಹೇಳಿದೆ ಇಷ್ಟೆಲ್ಲ ಆಗಿದೆ, ಈಗ ಅವರೇನೇನೋ ಆರೋಪಗಳನ್ನು ನನ್ನ ಮೇಲೆ ಹೊರಿಸಿದ್ದಾರೆ, ಈಗ ಅವ್ರು ನನ್ನ ಮೇಲೆ ಈ ಥರದ್ದು ಮಾಡಿದ್ದು ಇದಕ್ಕಿಂತ ದೊಡ್ಡದ ರಾಜ, ಅದು ಇದಕ್ಕಿಂತ ದೊಡ್ಡದ, ಇದಕ್ಕೆ ಕಂಪ್ಯಾರಿಸನೇ ಇಲ್ವಲ್ಲ, ಮಾನಹಾನಿ ಅದು ಇದಕ್ಕೆ ಕಂಪ್ಯಾರಿಸನೇ ಇಲ್ವಲ್ಲ ರಾಜ. ಇದು ಎಲ್ಲಿಂದ ಎಲ್ಲಿ ತೊಗೊಂಡಿರೋದ್ರ ಅದನ್ನು, ಇದ್ರ ಬಗ್ಗೆ ನಾನೇನು ಹೇಳಿ? ಯಾಕೆ ಯಾರು ಆ ಥರ ಮಾಡ್ತಾರ ರಾಜ? ಎರಡೂವರೆ ವರ್ಷದಿಂದ ಆ ಥರ ಆಗ್ತಾ ಇದೆ. ಹಂಗಂದ್ರೆ ರಾಜ, ನಾನು ಒಂದು ತೊಟ್ಟು ನೀರು ಕುಡಿತಾ ಇರಲಿಲ್ವಲ್ಲ ಸೆಟ್ಟಲ್ಲಿ, ನಾನು ಸೆಟ್ಟಲ್ಲಿ ಒಂದು ತೊಟ್ಟು ನೀರು ಕುಡಿತಾ ಇರಲಿಲ್ವಲ್ಲ, ನಾನು ಬಂದು ಹೇಳಬಾರ್ದಾಗಿತ್ತ? ಇದು ಒಂದು ಕಾರಣ ಹೇಳಿದೆ ನಾನು. ಈ ಥರ ಸಾಕಷ್ಟು ಕಾರಣಗಳಿವೆ, ಸಾಕಷ್ಟು ಕಾರಣಗಳಿವೆ, ನಾನು ಹೇಳ್ಕೊಂಡು ಹೋಗ್ತಾ ಇದ್ರೆ ಸಾಕಷ್ಟು ಕಾರಣಗಳಿವೆ. ಸಹ ಕಲಾವಿದರನ್ನ ಮಿಸ್ಲೀಡ್ ಮಾಡ್ತಾರ ಅವರು ಅಂತ, ಅವ್ರು ಏನು ಕೇಳೋದೇ ಇಲ್ಲ, ಇವರೇ ಎಲ್ಲ ಇದು ಮಾಡೋದು ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ರೆಡಿ ಆವತ್ತು ನೀವು ಕ್ಯಾರವನ್ ಕೇಳಿ ಅವ್ರು ಕೊಡ್ಲಿಲ್ಲ ಅಂದಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡಿರೋ ದಿನ ಹೆಣ್ಮಕ್ಳು ಕ್ಯಾನ್ಸಲ್ ಮಾಡಿಲ್ಲ, ಶೂಟಿಂಗ್ ಶೂಟಿಂಗ್ ಹೋಗಿದ್ದೀನಿ. ಓಕೆ, ಹೆಣ್ಮಕ್ಳು ರೆಡಿ ಆಗಿದ್ರು ಅಂತ ಹೇಳಿದ್ದಾರೆ ಅವ್ರಿಗೆ. ಹೆಣ್ಮಕ್ಳು ರೆಡಿ ಆಗಿದ್ರು ಸಹ ನಮಗೆ ಕ್ಯಾರವನ್, ನನಗೆ ಗೊತ್ತು ರಾಜ, ನನಗೆ ಗೊತ್ತು. ಹೆಣ್ಮಕ್ಳು ನನಗೆ ನನ್ನ ಹತ್ರ ಬಂದು ಥ್ಯಾಂಕ್ಸ್ ಹೇಳಿದ್ದಾರೆ ಅಮ್ಮ. ಅಲ್ಲಿ ಒಂದು ಚಿಕ್ಕ ರೂಮು, ತುಂಬ ಕೆಟ್ಟ ರೂಮ್ ಇತ್ತು, ಆ ಕೆಟ್ಟ ರೂಮಲ್ಲಿ ಇವರು ಹೋಗಿ ಬಟ್ಟೆ ಚೇಂಜ್ ಮಾಡೋಕೆ ಹೇಳಿದರು, ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಎಂತ ಎಷ್ಟು ಕೆಟ್ಟ ರೂಮ್ ಇದೆ ಅಲ್ಲಿ ಬಟ್ಟೆ ಚೇಂಜ್ ಮಾಡೋಕೆ ಹೇಳ್ತಿದ್ದಾರೆ. ಆಮೇಲೆ ಅಲ್ಲಿ ಆಸುಪಾಸಲ್ಲಿ ಮನೆಗಳೇ ಇಲ್ಲ, ಎಷ್ಟೋ ಎಲ್ಲೋ ದೂರದಲ್ಲಿ ಮನೆಗಳು, ಅಲ್ಲಿ ಹುಡ್ಕೊಂಡು ಇವ್ರು ಯಾವುದೋ ಒಂದು ಮನೆ ಹುಡ್ಕೊಂಡು ಇವ್ರು ನಮಗೆ ವ್ಯವಸ್ಥೆ ಮಾಡಿಕೊಡೋಕೆ ಪ್ರಯತ್ನ ಪಡೋದು. ಅಂದರೆ ಅವ್ರದ್ದು ಅಭಿಮಾನಿಗಳ ಮನೆ, ಅಭಿಮಾನಿಗಳಿಗೆ ಮನೆಗೆ ನಾವು ಹೋಗಿ ಬಟ್ಟೆ ಚೇಂಜ್ ಮಾಡೋಕ್ಕಾಗತ್ತಾ ಪ್ರತಿ ಸತಿ? ನಾನು ಹೇಳಿದ್ನಲ್ಲ ನೆನ್ನೆ, ರಂಗಭೂಮಿ ಕಲಾವಿದ ನಾನು, ಇಲ್ಲಿ ನಾನು ಇಲ್ಲೂ ಚೇಂಜ್ ಮಾಡ್ತೀನಿ. ಆದರೆ ಬಾತ್ರೂಮ್ಗಳಿಗೆಲ್ಲ ಹೋಗೋಕ್ಕಾಗತ್ತಾ 10 ಸಲ? ಅವರು ಅಭಿಮಾನ ಇರುತ್ತೆ, ಅವರು ಫೋಟೋ ತೆಗಿತಾರೆ, ಇದು ಮಾಡ್ತಾರೆ, ನಾವು ಅವ್ರ ಮನೆಗೆ ಹೋಗಿ ಬಾತ್ರೂಮ್ಗೆ ಹೋಗೋಕ್ಕಾಗತ್ತಾ? ಆಮೇಲೆ ಹುಡುಗಿರುಗಳಿಗೆ ಹೋಗೋಕ್ಕಾಗತ್ತಾ? ಸರ್, ಅವರು ಹೇಳ್ತಾ ಇರೋದು ಹೆಣ್ಮಕ್ಳ ಬಗ್ಗೆ ನಿರುದ್ಯೋಗದಲ್ಲಿ ಬೇಕಾಗಿರಲಿಲ್ಲ, ಅವ್ರು ನಮ್ಮ ಹೆಣ್ಮಕ್ಳನ್ನ ನಾವು ನೋಡ್ಕೊಳ್ತೀವಿ ಅಂತ ಫಿಕ್ಷನ್ ಹೆಡ್ ಸುಧೀಂದ್ರ ಅವರು ಹೇಳಿದ್ದಾರೆ. ಸೊ ಇನ್ನೊಬ್ರು ಹೀರೋ, ಇನ್ನೊಬ್ರು ಆರ್ಟಿಸ್ಟೇ ಹೇಳಿದ್ದಾರೆ ರಾಜ, ನೀವು ಕೇಳಲ್ಲ ಕ್ಯಾರವ ಅಂತಂದ್ಬಿಟ್ಟು ನಮಗೂ ಕ್ಯಾರವ ಸಿಗಲ್ಲ ಅಂತ. ನಾನು ಕ್ಯಾರವ ಕೇಳೋಕೆ ನಾನು ಪೆದ್ದಾನ ಹುಚ್ಚಾನ? ನಾನು ಒಂದು ಎಷ್ಟೋ ಲೊಕೇಶನ್ಸ್ಗಳಲ್ಲಿ ನಮ್ಮ ಮನೆಯೇ ಇದೆ, ಆ ಮನೆಗಳಲ್ಲಿ ನಾವು ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಇದು ಇಲ್ಲಿ ಕ್ಯಾರವ ಇಲ್ಲಿ ಇರಲೇಬೇಕಾದ ಒಂದು ಪರಿಸ್ಥಿತಿ. ನಾನು ಕಾಡಲ್ಲೇ 3 ಸತಿ ಹೋಗಿದ್ದೀನಿ ಬಾತ್ರೂಮ್ಗೆ ಅಂತ, ಬಟ್ ಹಂಗೆ ಪ್ರತಿ ಸತಿ ಹೋಗೋಕ್ಕಾಗಲ್ಲ ರಾಜ. ದಿಸ್ ಈಸ್ ಅ ಬೇಸಿಕ್ ನೆಸೆಸಿಟಿ, ಕ್ಯಾರವ ಈಸ್ ನಾಟ್ ಅ ಬಿಗ್ ಥಿಂಗ್.
ಇದು ಯಾಕೆ ಈ ತರ ಇದನ್ನು ದೊಡ್ಡದಾಗಿ ಇದನ್ನು ಮಾಡೋ ಅವಶ್ಯಕತೆನೇ ಇಲ್ಲ ಇದು. ಧರ್ಮಾಪಕರೆಲ್ಲ ಸೇರಿ ಇನ್ನು ಮುಂದೆ ಕಿರುತೆರೆಯಲ್ಲಿ ನಿಮ್ಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ತರದಲ್ಲಿ ಚಾನಲ್ ಹೆಡ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಅಂತೆ ನೆನ್ನೆ. ಸೊ ಈ ವಿಚಾರವಾಗಿ ಇದು ದೊಡ್ಡ ದುರಂತ. ಒಂದು, ನನ್ನ ಪಕ್ಷ ಕೇಳಲೇ ಇಲ್ಲ, ಯಾರು ನನ್ನ ಹತ್ರ ಬಂದೇ ಇಲ್ಲ. ಈ ಅಲ್ಲಿ ಜನ ಕೂತಿರೋ ಜನ ಭಾಸ್ಕರ್ ಸರ್ ಅಂತ ಇರಬೇಕಲ್ಲ, ಭಾಸ್ಕರ್ ಸರ್ ಅವರು, ಅವ್ರನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಅವರು ನನ್ನ ಹತ್ರ ಬಂದೇ ಇಲ್ಲ, ಮಾತೇ ಆಡಲಿಲ್ಲ. ಒಂದೇ ಪಕ್ಷ ಕೇಳಿಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಅವರು, ಗೊತ್ತಿಲ್ಲ ಯಾಕೆ ಮಾಡ್ತಿದ್ದಾರೆ, ಗೊತ್ತಿಲ್ಲ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಫ್ಯಾಮಿಲಿಯಿಂದ ಬಂದಿದೆ ಅದು. ನೀವು ಹೇಳಿದ್ರಲ್ಲ ನಿನ್ನೆ ಅಪ್ಪವ್ರ ಹೆಸರು ಹೇಳಿದ್ರಲ್ಲ, ಅದು ಬಂದಿದೆ. ಮಾತಾಡಿದ್ದೀನಿ ನಮ್ಗೆ, ನನಗೆ ಅವ್ರದ್ದೇ ನೆನಪು ಬಂತಪ್ಪ ಅಂತ ಹೇಳಿದ್ರು. ಅವರೇ ನೆನಪಾದ್ರು ನನಗೆ ಅಂತಂದ್ರು. ಏನೂ ಯೋಚನೆ ಮಾಡಬೇಡಿ ಅನಿ, ಎಲ್ಲ ಒಳ್ಳೇದೇ ಆಗುತ್ತೆ, ಒಳ್ಳೇದಕ್ಕೇನೆ ಇದು ಆಗ್ತಿರೋದು, ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ರು. ನಾವೆಲ್ಲರೂ ಇದ್ರ ಜೊತೆಯಲ್ಲಿ, ನನಗೆ ಗೊತ್ತಲ್ಲ, ನನಗೆ ಹೋರಾಟ ಸಂಘರ್ಷ ಇದು ನನಗೆ ಹೊಸದಲ್ಲ, ನನಗೆ ಹೊಸದೇ ಅಲ್ಲ. ನನಗಿದು ಬೇಜಾರಾಗ್ತಿರೋದು ಈ ಥರದ್ದು ಆಗಬಾರ್ದಾಗಿತ್ತು ಅಂತಂದಷ್ಟೇ. ಹೋರಾಟ ಸಂಘರ್ಷ ನನಗೆ ಹೊಸದಲ್ಲ. ಸ್ಮಾರಕಕ್ಕೋಸ್ಕರ ಎಷ್ಟು ವರ್ಷ ಹೋರಾಡಿದ್ದೀವಿ ರಾಜ. ಈಗ ದೇವರ ಅನುಗ್ರಹದಿಂದ ಬಹುಶಃ ಈ ಡಿಸೆಂಬರ್ ಎಲ್ಲ ಅಂದ್ಕೊಂಡಿರೋ ಹಾಗಾದರೆ ಡಿಸೆಂಬರ್ ಒಳಗಡೆ ಸ್ಮಾರಕ ತಯಾರಾಗತ್ತೆ ನಮ್ಮ ಮೈಸೂರಲ್ಲಿ. ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಹೋರಾಟ ಇದೆ. ಹೋರಾಟ ನನಗೆ ಹೊಸದಲ್ಲ, ಅಥವಾ ನಮ್ಮ ಇಡೀ ಕುಟುಂಬಕ್ಕೆ ಹೊಸದಲ್ಲ. ಭಾರತೀಯ ಅಮ್ಮವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಅಪ್ಪವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಈಗ ನಾನು ಮಾಡ್ತಾ ಇದ್ದೀನಿ. ಸೀರಿಯಲ್ ನಾವು ನಿಲ್ಲಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಚಾನಲ್ ಅವರಾಗ್ಲಿ, ನಿರ್ಮಾಪಕರಾಗ್ಲಿ, ತಂಡದವರಾಗ್ಲಿ, ಸೀರಿಯಲ್ ನಿಂತೋಗುತ್ತೇನೆ, 2 ತಿಂಗಳಲ್ಲಿ ನಿಂತೋಗುತ್ತೆ, 3 ತಿಂಗಳಲ್ಲಿ ನಿಂತೋಗುತ್ತೆ ಅಂತ ನೀವೇ ಮಾತಾಡಿರುವಂತದ್ದು, ಅದನ್ನ ನಾವು ಯಾರು ಕೂಡ ಮಾತಾಡಿಲ್ಲ ಅನ್ನುವಂಥದ್ದನ್ನ ನಿರ್ಮಾಪಕರು ಕನ್ಫರ್ಮ್ ಮಾಡಿದ್ರು, ಮತ್ತೆ ಚಾನಲ್ ಕಡೆಯಿಂದಲೂ ಕೂಡ ಅದನ್ನೇ ಹೇಳಿ. ಅಲ್ಲ, ಅವರು ಬಹಿರಂಗವಾಗಿ ಹೇಳದೇ ಇರಬಹುದು, ಆದರೆ ನಮಗಂತೂ ಹೇಳಿದ್ದಾರೆ ಅವರು, ಸಾಕಷ್ಟು ಬಾರಿ ಹೇಳಿದ್ದಾರೆ, ಸಾಕಷ್ಟು ಬಾರಿ ನಮಗೆ ಹೇಳಿದ್ದಾರೆ, ನಮ್ಮ ಕಲಾವಿದರುಗಳಿಗೆ ಹೇಳಿದ್ದಾರೆ. ಹಾಗಾಗಿ ಸರಿ, ನೀವು ನಿಲ್ಲಿಸ್ತೀರಾ ಅಂತಂದರೆ, ಅದು ನಾನು ನಿನ್ನೆ ಹೇಳಿದ್ನಲ್ಲ ಆ್ಯಕ್ಚುಲಿ. ಒಂದೋ ಅವರು ಹೇಳಿದ್ದು ಬಹುಶಃ 2-3 ತಿಂಗಳಲ್ಲಿ ಇದನ್ನು ಅಕ್ಟೋಬರ್ ಅಥವಾ ನವಂಬರ್ವರೆಗೂ ಮುಗಿಸ್ತೀವಿ, ನಾವು ಅದನ್ನು ತಿಳಿಸ್ತೀವಿ ಅಂತ ಹೇಳಿದ್ರು. ಮೊದಲು ಆಗಸ್ಟ್ ಅಂತ ಹೇಳಿದರು, ಅದಕ್ಕೂ ಮುಂಚೆ ಏಪ್ರಿಲ್ ಅಂತ ಹೇಳಿದ್ರು, ಆಮೇಲೆ ಆಗಸ್ಟ್ ಅಂತ ಹೇಳಿದ್ರು, ಆಮೇಲೆ ಈಗ ಅಕ್ಟೋಬರ್ ಅಂತ ಹೇಳಿದ್ರು, ಈಗ ಮೊನ್ನೆ ನಾನು ಕೇಳಿದಾಗ ನವಂಬರ್ ಅಂತ ಹೇಳಿದ್ರು. ಒಂದೋ ಈ ಕಥೆ ಮುಗಿಯುತ್ತೆ ನಮ್ದು ಅಲ್ಲಿವರೆಗೂ, ಹಾಗಾಗಿ ಇದು ಮುಗಿಸ್ತೀವಿ, ಮುಗಿಸಿದ ಮೇಲೆ ಲೀಪ್ ತೊಗೋತೀವಿ ನಾವು, ಅಂದರೆ 5 ವರ್ಷ ಆದ ಮೇಲಿನ ಕಥೆ ಅಂತಂದ್ಬಿಟ್ಟು ಹೊಸ ಕಥೆ ನಾವು ತರ್ತೀವಿ ಅಂತಲೂ ಹೇಳಿದ್ರು. ಬಟ್ ಇದು ನಾನು ಹೇಳಿದ್ರು ಅಥವಾ ಹೇಳದೇ ಇದ್ರು ದೊಡ್ಡ ವಿಷಯನೇ ಅಲ್ಲ, ಅಲ್ಲ ಅವ್ರು ಹೇಳಿರ್ತಕ್ಕಂಥ ವಿಷಯಗಳಿದು. ಇದೇನು ಇದು ದೊಡ್ಡ ಇದು ಇದು ಆಪದ ಏನೇನು ಇದು? ಸರ್, ಈಗ ಸೀರಿಯಲ್ ಕತೆ ಮುಗಿತಾ ಬಂದಿದೆ. ಮೊದಲನೇದಾಗಿ ಟಿ ಆರ್ ಪಿ ಕೂಡ ಕಮ್ಮಿ ಆಗ್ತಾ ಇದೆ. ಹೇಗಾದರೂ ಮಾಡಿ ಸೀರಿಯಲ್ ನಿಲ್ಲಿಸಬೇಕು, ಅದಕ್ಕೆ ನಿಮ್ಮ ಮೇಲೆ ಒಂದು ಆರೋಪ ಮಾಡಿ ಈ ಥರದ್ದು ನಿಮ್ಮ ಮೇಲೆ ಗೂಬೆ ಕೊಡಿಸೋಂಥ ಕೆಲಸ ಆಗ್ತಾ ಇದೆಯಾ, ಹೇಗೆ ಸರ್? ನಿಮಗೆ ಅನಿಸ್ತಿದೆಯಲ್ಲ ರಜಾ, ನಿಮಗೆ ಅನಿಸ್ತಿದೆ ಅಲ್ಲ ವೈಯಕ್ತಿಕ ವ್ಯಕ್ತಿಯಾಗಿ ನಿಮ್ಮ ಮನಸ್ಸಲ್ಲಿ ಈ ತರದ ಬರ್ತಾ ಇದೆ ಅಲ್ಲ ವಿಚಾರಗಳು. ಕ್ಯಾಮ್ರಾ ಲೋಗ್ ಎಲ್ಲ ತೆಗೆದ ಮೇಲೆ ನಾವೇ ಕೂತ್ಕೊಂಡು ಮಾತಾಡ್ತೀವಿ. ಈಗ ಜನರಿಗೆ ನಾವು ಜೊತೆ ಜೊತೆಯಲ್ಲಿ ಏನಾಗ್ತಿದೆ, ಅನಿರುದ್ಧ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಪ್ರಸ್ತುತ ಪ್ರಸಾದ್ ಅಷ್ಟೇ ಗೊತ್ತಾಯ್ತು. ಇವರನ್ನ ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.